आत्मीय विद्यार्थिगळिगे नमस्कार निम्मेल्लरिगू ई आन्लैन तरगतिगे स्वागत द्वितीय पियुसी व्यवहार अध्ययन सेकेंड पियुसी बिजनेस स्टडीस आलरेडी नावु डिस्कशन माडिरतक्कंत टापिक चाप्टर फिफ्थ आर्गनैसिंग संघटिसुविके अन्नो कान्सेप्ट एल्लरू माडिदीवि टाइप्स आफ् आर्गनैसिंग स्ट्रक्चर अंद्रे संघटिसुविके रचनेय विधगळन्न नावु नोड्ता इद्दीवि सो अदरल्लि एरडु विधगळन्न नावु आलरेडी अब्सर्व माडिदीवि ओंदु फंक्शनल स्ट्रक्चर सेकंड वन डिविजन स्ट्रक्चर कार्यात्मक रचने विभागीय रचने अंत ना नोडी बट वीडियो हिंदी वीडियो फंक्शनल स्ट्रक्चर बेहतर कार्यात्मक रचने बहुत विवरण नोड़ता निम्लू थेराटिकल कॉन्सेप्ट थियरी बेस स्वल्प हूँ अर्थ आगदे बट ईजी आगे निम्हे एंटू अंक गलोदे बहुत पर्द आवश्यकता बर पेजल अथवा पेज ना पेजल अथवा पेजल एंटू अंक पड़ी थेरी बेस बहुत ईजी आगे स्कोर सो फिसली स्टार्ट अद्वर बहुत मत एक्सप्लेन ओके ना डिविजन स्ट्रक्चर विभागीय रचने सो इले मोदल फंक्शनल स्ट्रक्चर इंक्लूडिंग बेस फंक्शनल वर्त कार्य आधार मेले विभाग कार्य आधार कार्य उदाहरण वीडियो नोड़े गोत फॉर एग्जांपल सो पर्चेज डिपार्टमेंट सेल्स डिपार्टमेंट फाइनेंशियल डिपार्टमेंट सो लिंक सो यहां फाइनेंस हण मनिया रिलीज सो पर्चेज डिपार्टमेंट रा मटेरियल पर्चेज सो सेल्स अथवा मैन्युफैक्चरिंग डिपार्टमेंट रा मटेरियल कंज्यूम अगते बल्के वस्तु कन्वर्ट आ सेल्स डिपार्टमेंट वस्तु सेल्स लिंक अंदे कार्य विविध विभाग सो वे कार्य केस सो प्रोडक्ट तैयार इष्टेल डिपार्टमेंट सो ओनली वन प्रोडक्ट तैयार साकष्टु डिपार्टमेंट बट इंगल सेपरेट स्वल्प चेंजेस आगते ओके डिविजन स्ट्रक्चर डिस्कशन ओके सेकंड टाइप डिविजन स्ट्रक्चर विभागीय रचने सो नाता कार्यात्मक रचने ಒಂದೇ ಒಂದು ಪ್ರಾಡಕ್ಟ್ ತಯಾರ ಮಾಡೋದಕ್ಕೆ ಸಾಕಷ್ಟು ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇತ್ತು ಅಂದ್ರೆ ಪರ್ಚೇಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇತ್ತು ಸೇಲ್ಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇತ್ತು ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇತ್ತು ಅಗೇನ್ ಸಾಕಷ್ಟು ಡಿಪಾರ್ಟ್ಮೆಂಟ್ ಒಂದು ಪ್ರಾಡಕ್ಟ್ ತಯಾರ ಮಾಡೋದಕ್ಕೆ ಸರಿಯಲ್ಲ ಸೋ ಅದು ಕಾರ್ಯಾತ್ಮಕ ರಚನೆ ಒಂದೇ ಕಾರ್ಯದಲ್ಲಿ ಒಂದೇ ಕೆಲಸದಲ್ಲಿ ಸಾಕಷ್ಟು ವಿಭಾಗಗಳು ಕೆಲಸ ಮಾಡತಕ್ಕಂತದ್ದು ಬಟ್ ಇಲ್ಲಿ ಡಿವಿಷನ್ ಸ್ಟ್ರಕ್ಚರ್ ಬೇರೆ ಬೇರೆ ಐಟಮ್ಸ್ ಅನ್ನು ತಯಾರ ಮಾಡತಕ್ಕಂತದ್ದು ಒಂದೇ ಕಂಪನಿ ಸಾಕಷ್ಟು ಐಟಮ್ಸ್ ಅನ್ನು ತಯಾರ ಮಾಡತಕ್ಕಂತದ್ದು ಸ್ವಲ್ಪ ಅದಕ್ಕೆ डिविजन बेरे बेरे विभाग कंपनी अल्ली प्रोडक्ट तैयार सो वे कंपनी साकष्टु प्रोडक्ट तैयार साकष्टु डिपार्टमेंट्स डिविजन स्ट्रक्चर निम्हे जनरल अर्थ आगे अंत ना एग्जांपल रूप सो अंडरस्टैंड कन्नड ವೈವಿಧ್ಯಮಯ ಚಟುವಟಿಕೆಗಳು ಹೊಂದಿರುವ ಅನೇಕ ದೊಡ್ಡ ವ್ಯವಹಾರ ಸಂಘಟನೆಗಳು ಸರಳ ಮತ್ತು ಮೂಲ ಕಾರ್ಯಾತ್ಮಕ ರಚನೆಯಾದ ಹಾಗೆ ದೂರ ಸರಿದು ತಮ್ಮ ಚಟುವಟಿಕೆಗಳ ಹೆಚ್ಚು ಸೂಕ್ತವಾದ ವಿಭಾಗೀಯ ರಚನೆಯತ್ತ ಕೆಲಸ ಮಾಡತಕ್ಕಂತದ್ದು ಅಂದ್ರೆ ಸರಳವಾಗಿರತಕ್ಕಂತ ಮೂಲವಾಗಿರತಕ್ಕಂತ ಕಾರ್ಯಾತ್ಮಕ ರಚನೆಯನ್ನು ಬಿಟ್ಟು ವಿಭಾಗೀಯ ಬೇರೆ ಬೇರೆ ವಿಭಾಗಗಳನ್ನು ಮಾಡಿಕೊಳ್ಳತಕ್ಕಂತದ್ದು ಡಿವಿಷನಲ್ ಅಂತ ಕರೀತಾ ಹೋಗ್ತೀವಿ ಅಂದ್ರೆ ವಿಭಾಗ ರೀತಿ ಅಂದ್ರೆ ಒಂದು ರೀತಿ ಡಿಪಾರ್ಟ್ಮೆಂಟ್ ವೈಸ್ ಡಿವೈಡ್ ಮಾಡ್ತಾ ಹೋಗ್ತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಉದಾಹರಣೆ ಕೊಡ್ತಾ ಹೋಗ್ತೀನಿ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ಒಂದೇ ಕಂಪನಿ ಇರುತ್ತೆ ಸಾಕಷ್ಟು ಪ್ರಾಡಕ್ಟ್ ಅನ್ನು ತಯಾರು ಮಾಡ್ತಾ ಇರುತ್ತೆ ಯಾವು ಅಬ್ಸರ್ವ್ ಮಾಡ್ತಾ ಇರಿ ಆ ಕಂಪನಿ ಇರುತ್ತೆ ಸೋಪ್ ತಯಾರು ಮಾಡ್ತಾ ಇರುತ್ತೆ ಜೊತೆ ಡಿಟರ್ಜೆಂಟ್ ಪೌಡರ್ ತಯಾರು ಮಾಡ್ತಾ ಇರುತ್ತೆ ಸೋ ಕ್ರೀಮ್ಗಳನ್ನು ತಯಾರು ಮಾಡ್ತಾ ಇರುತ್ತೆ ಒಂದೇ ಕಂಪನಿ ಇದೆ ಬಟ್ ಆದರೆ ಸಾಕಷ್ಟು ವಿಧಗಳು ಇದಕ್ಕೆ ಬಹಳ ಈಸಿಯಾಗಿ ಹೇಳಬೇಕು ಪತಂಜಲಿ ಸ್ಟೋರ್ಸ್ ಅನ್ನು ನೋಡಿದ್ದೀವಿ ಪತಂಜಲಿ ಒಂದೇ ಕಂಪನಿ ಸಾಕಷ್ಟು ವೆರೈಟಿ ಗೂಡ್ಸ್ ಅನ್ನು ತಯಾರು ಮಾಡುತ್ತೆ ಸಾಕಷ್ಟು ಸ್ಟೋರ್ಸ್ ಅನ್ನು ಬೇರೆ ಬೇರೆ ಮಾಡ್ತಾ ಇದೆ ಅಂದ್ರೆ ಅದು ಡಿವಿಷನಲ್ ಸ್ಟ್ರಕ್ಚರ್ ಕೇವಲ ಒಂದಕ್ಕೆ ಮಾತ್ರ ಅದು ಸೀಮಿತ ಆಗಿದೆ ಸಾಕಷ್ಟು ವಸ್ತುಗಳನ್ನು ಅವರು ಏನು ಮಾಡ್ತಾ ಇದ್ದಾರೆ ಮ್ಯಾನುಫ್ಯಾಕ್ಚರ್ ಮಾಡಿ ಜನರಿಗೆ ಸೇಲ್ ಮಾಡ್ತಾರೆ ಅವು ಡಿವಿಷನಲ್ ಸ್ಟ್ರಕ್ಚರ್ ಅಂತ ಹೇಳ್ತಾ ಹೋಗ್ತೀವಿ ಸೋ ಇಲ್ಲಿ
ಇಂಗ್ಲಿಷ್ ಅಲ್ಲಿ ಬಂದಾಗ ಅಬ್ಸರ್ವ್ ಮಾಡ್ತಾ ಹೋದಾಗೆಲ್ಲ ಸೊ ಮೆನಿ ಲಾರ್ಜ್ ಆರ್ಗನೈಸೇಷನ್ಸ್ ವಿಚ್ ಡೈವರ್ಸಿಫೈಡ್ ಆಕ್ಟಿವಿಟೀಸ್ ಹ್ಯಾವ್ ರೀಆರ್ಗನೈಸ್ಡ್ ದೆಮ್ಸೆಲ್ವ್ಸ್ ಅವೇ ಫ್ರಮ್ ದ ಸಿಮಿಲಿಯರ್ ಅಂಡ್ ಬೇಸಿಕ್ ಫಂಕ್ಷನಲ್ ಸ್ಟ್ರಕ್ಚರ್. ಸಾಮಾನ್ಯವಾಗಿ ಸಿಮಿಲಿಯರ್ ಬೇಸ್ ಅಂಡ್ ಬೇಸಿಕ್ ಸ್ಟ್ರಕ್ಚರ್ ಆನ್ ದ ಬೇಸಿಸ್ ಬೇಸಿಕ್ ಸ್ಟ್ರಕ್ಚರ್ ಅಂದ್ರೆ ಬಿಸ್ನೆಸ್ ಇನ ಬೇಸಿಕ್ ಸ್ಟ್ರಕ್ಚರ್ ಆಧಾರದ ಮೇಲೆ ಅಂದ್ರೆ ರೀಆರ್ಗನೈಸ್ ಆರ್ಗನೈಸರ್ ಅಲ್ಲ ರೀಆರ್ಗನೈಸರ್ ಒಂದು ಆರ್ಗನೈಸರ್ ಮತ್ತೊಂದು ಆರ್ಗನೈಸರ್ ಕನ್ವರ್ಟ್ ಆಗ್ತಕ್ಕಂಥದ್ದು ಅಂದ್ರೆ ಸಪೋಸ್ ಒಂದು ವಿಭಾಗ ಮತ್ತೊಂದು ವಿಭಾಗ ಮತ್ತೊಂದು ವಿಭಾಗ ಕನ್ವರ್ಟ್ ಆಗ್ತಾ ಹೋಗ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಕಂಪನಿ ಒಂದೇ ಸೊ ಕಂಪನಿ ಒಂದೇ ಇರುತ್ತೆ ಬಟ್ ಡಿಪಾರ್ಟ್ಮೆಂಟ್ಸ್ ಡಿವೈಡ್ ಆಗ್ತಾ ಹೋಗುತ್ತೆ. ಸೊ ಮೋರ್ ದನ್ ಒನ್ ಡಿಪಾರ್ಟ್ಮೆಂಟ್ಸ್ ಒಂದಕ್ಕಿಂತ ಹೆಚ್ಚು ವಿಭಾಗಗಳನ್ನು ಹೊಂದಿರತಕ್ಕಂಥದ್ದು ಅದು ವಿಭಾಗೀಯ ರಚನೆ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ವಿಭಾಗೀಯ ರಚನೆಯಲ್ಲಿ ಸ್ವಲ್ಪ ನಿಮಗೆ ಪ್ರಾಕ್ಟಿಕಲ್ ಓರಿಯಂಟೆಡ್ ಇದೆ. ಆ ಪ್ರಾಕ್ಟಿಕಲ್ ಓರಿಯಂಟೆಡ್ ಆಗಿ ನಿಮ್ಗೆ ಏನ್ ಮಾಡ್ತೇನೆ ನಾನು ಫೋಟೋ ಕ್ಲಿಕ್ ಮಾಡಿ ಕಳಿಸ್ತಾ ಹೋಗ್ತೀನಿ. ಯಾಕಂದ್ರೆ ಈ ಬೋರ್ಡ್ ಮೇಲೆ ಬರಬಹುದು ನಿಮ್ಗೆ ಒಂದು 5 ನಿಮಿಷ ಎಕ್ಸ್ಪ್ಲನೇಷನ್ಸ್ ಮಾಡಬೇಕಾಗುತ್ತೆ. ಸೊ ಅದಕ್ಕಿಂತ ಹೆಚ್ಚಾಗಿ ಅದನ್ನ ನೀಟಾಗಿ ನೀವು ಬರ್ಕೊಂಡ್ರೆ ಸಾಕು. ಅದು ಕಂಪಲ್ಸರಿ ನಿಮ್ಗೆ ಏನ್ ಮಾಡ್ತಾರೆ 5 ಮಾರ್ಕ್ಸ್ ಗೆ ಪ್ರಾಕ್ಟಿಕಲ್ ಓರಿಯಂಟೆಡ್ ಈ ಟಾಪಿಕ್ ಅಲ್ಲಿ ಕೇಳತಕ್ಕಂಥ ಕಾನ್ಸೆಪ್ಟ್ ಯಾವುದು ಡಿವಿಜನ್ ಸ್ಟ್ರಕ್ಚರ್ ಮೇಲೆ ಮತ್ತು ಫಂಕ್ಷನ್ ಸ್ಟ್ರಕ್ಚರ್ ಎರಡೂ ಸೇರಿಸಿ ಮಾಡ್ತಾರೆ ನಿಮ್ಗೆ 5 ಮಾರ್ಕ್ಸ್ ಕೇಳ್ತಾರೆ ಎರಡೂ ನೀಟಾಗಿ ಮಾಡಬಹುದು. ಸೊ ಅದು ಹೇಗೆ ಅನ್ನೋದ್ರ ಬಗ್ಗೆ ನಿಮ್ಗೆ ಏನ್ ಮಾಡ್ತೀನಿ ಆ ಫೋಟೋನ ಕ್ಲಿಕ್ ಮಾಡಿ ಸೊ ವಿಡಿಯೋ ಕೊನೆಯಲ್ಲಿ ನಿಮ್ಗೆ ಹಾಕ್ತೀನಿ ಕಡ್ಡಾಯವಾಗಿ ಅದನ್ನ ಏನ್ ಮಾಡ್ಬೇಕು ನೀವು ಬರೆದು ಹಾಕ್ಬೇಕು. ಓಕೆ ಸಲಿ ಇಷ್ಟು ಸಾಕು ಅನ್ಕೊಳ್ತೀನಿ ಇದ್ರ ಬಗ್ಗೆ ನೇರವಾಗಿ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ನಿಮ್ಗೆ ಕೇಳತಕ್ಕಂಥ ವಿಷಯ ನಿಮ್ಗೆ ಕೇಳಿದಾಗ ಏನ್ ಮಾಡ್ತಾರೆ ಅಂದ್ರೆ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಕೇಳ್ತಾರೆ 2 ಮಾರ್ಕ್ಸ್ ಕೇಳಿದಾಗ ಮೀನಿಂಗ್ ಅನ್ನ ಕೇಳ್ತಾರೆ. ಇಲ್ಲಿ ಫಂಕ್ಷನ್ ಸ್ಟ್ರಕ್ಚರ್ ಮೀನಿಂಗ್ ಡಿವಿಜನ್ ಸ್ಟ್ರಕ್ಚರ್ ಮೀನಿಂಗ್ ಸೊ ಅದ್ರ ಮೀನಿಂಗ್ ಏನ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನಾನು ನಿಮ್ಗೆ ಡೌಟ್ಸ್ ಇದ್ರೆ ಅದನ್ನ ಮೀನಿಂಗ್ ಅನ್ನ ಬರೆದು ನಿಮ್ಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಸೆಂಡ್ ಮಾಡ್ತಾ ಹೋಗ್ತೀನಿ. ಓಕೆ ಸೊ ನೆಕ್ಸ್ಟ್ ಇದು ಅಡ್ವಾಂಟೇಜ್ ನೋಡ್ತಾ ಹೋಗೋಣ. ಸೊ ಡಿವಿಜನ್ ಸ್ಟ್ರಕ್ಚರ್ ಅಲ್ಲಿ ವಿಭಾಗೀಯ ರಚನೆಯಲ್ಲಿ ಅಡ್ವಾಂಟೇಜಸ್ ನೋಡೋಕ್ಕಿಂತ ಮುಂಚೆ ಸೊ ವಿಭಾಗೀಯ ರಚನೆಗಳು ಹೇಗಿರ್ತಾವ ಅನ್ನೋದ್ರ ಬಗ್ಗೆ ಸ್ವಲ್ಪ ಪುಸ್ತಕದಲ್ಲಿದೆ ನಾನು ಅದನ್ನ ಹೇಳ್ತೀನಲ್ಲ ನಿಮ್ಗೆ ಪ್ರಾಕ್ಟಿಕಲ್ ಓರಿಯಂಟೆಡ್ ಇದೆ ಅದನ್ನ ನಿಮ್ಗೆ ಫೋಟೋ ಕ್ಲಿಕ್ ಮಾಡಿ ಕಳಿಸ್ತೇನೆ ಬಟ್ ಈಗ ಜನರಲ್ ಆಗಿ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಸೊ MD ಮ್ಯಾನೇಜಿಂಗ್ ಡೈರೆಕ್ಟರ್ ವ್ಯವಸ್ಥಾಪಕ ನಿರ್ದೇಶಕರು ಅಂತಿರ್ತೀನಿ. ಕಂಪನಿ ಒಂದೇ ಇಡೀ ಕಂಪನಿಯನ್ನು ಮ್ಯಾನೇಜ್ ಮಾಡತಕ್ಕಂಥ ಮ್ಯಾನೇಜಿಂಗ್ ಡೈರೆಕ್ಟರ್ ಅದರಲ್ಲಿ ಸಬ್ ಡಿವೈಡ್ ಡಿಪಾರ್ಟ್ಮೆಂಟ್ಸ್ ಬೇರೆ ಬರುತ್ತೆ ಅಂದ್ರೆ ವಸ್ತುಗಳನ್ನು ಬೇರೆ ಬೇರೆ ತಯಾರ ಮಾಡತಕ್ಕಂಥ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂದ್ರೆ ಉತ್ಪಾದನೆ ಮಾಡತಕ್ಕಂಥ ವಿಭಾಗಗಳು ಬೇರೆ ಬೇರೆ ಇದಾವೆ. ಸಪೋಸ್ ಕಾಸ್ಮೆಟಿಕ್ಸ್ ಅಂದ್ರೆ ಈ ನಾವು ಸೌಂದರ್ಯ ವರ್ಧಕಗಳನ್ನ ಬೇರೆ ಕಡೆ ಅಂದ್ರೆ ಉತ್ಪಾದನೆ ಮಾಡತಕ್ಕಂಥ ಒಂದು ವಿಭಾಗ ಸೊ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ಸ್. ಗಾರ್ಮೆಂಟ್ಸ್ ಬಟ್ಟೆಗಳನ್ನು ತಯಾರು ಮಾಡತಕ್ಕಂಥದ್ದು ಒಂದು ಕಡೆ. ಫುಟ್ವೇರ್ ಈ ಚಪ್ಪಲಿಗಳನ್ನ ಅಥವಾ ಸ್ಲಿಪ್ಪರ್ಸ್ ಅನ್ನ ಉತ್ಪಾದನೆ ಮಾಡತಕ್ಕಂಥದ್ದು ಬೇರೆ. ಸ್ಕಿನ್ ಕೇರ್ ಸೊ ಆರೋಗ್ಯ ವರ್ಧಕಗಳನ್ನ ಸಂಬಂಧಪಟ್ಟಂಗೆ ಅವುಗಳು ಬೇರೆ ಅಂದ್ರೆ ಬೇರೆ ಬೇರೆ ವಿಭಾಗಗಳು ಬೇರೆ ಬೇರೆ ಇರ್ತಾವೆ ಅಂದ್ರೆ ಇದು ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀವಿ. ಸೊ ವಿಭಾಗ ಅಂದ್ರೆ ಏನು ಒಂದೇ ಕಂಪನಿ ಪ್ರೊಡಕ್ಟ್ಗಳು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಹಾಗಾಗಿ ಇದು ಗಮನ ಇರಲಿ ಅಂತ ಹೇಳಿ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾ ಇದ್ದೀವಿ. ಓಕೆ ಸೊ ಅಡ್ವಾಂಟೇಜಸ್ ಫಸ್ಟ್ ಒಂದು ನೋಡ್ತಾ ಹೋಗೋಣ. ನೀವು ಪುಸ್ತಕದಲ್ಲಿ ಇರೋದನ್ನ ಹೇಳ್ತಾ ಹೋಗ್ತೀನಿ. ಸೊ ಅಡ್ವಾಂಟೇಜ್ ನೋಡ್ಕೊಂಡಾಗ ಪ್ರೊಡಕ್ಟ್ ಸ್ಪೆಷಲೈಸ್ಡ್ ಹೆಲ್ತ್ ಇನ್ ದ ಡೆವಲಪ್ಮೆಂಟ್ ಆಫ್ ವೆರಿಡ್ ಸ್ಕಿಲ್ ಇನ್ ಎ ಡಿವಿಷನ್ ಹೆಡ್ ಅಂದ್ರೆ ಇಲ್ಲಿ ಏನ್ ಮಾಡ್ತಾ ಇದೆ ಇದು ಉತ್ಪನ್ನದ ವೈಶಿಷ್ಟ್ಯಕರಣವು ಸೊ ವಿಭಾಗೀಯ ಮುಖ್ಯಸ್ಥನಿಗೆ ಬಹುಮುಖಿ ಕೌಶಲ್ಯಗಳನ್ನ ಅಭಿವೃದ್ಧಿಪಡಿಸಿಕೊಳ್ಳಲು ಸಹಾಯ ಮಾಡತಕ್ಕಂಥದ್ದು. ಇಲ್ಲಿ ಹೇಳಿದಾಗ ಏನಂತೆ ಸ್ಪೆಷಲೈಸೇಷನ್ ಇಟ್ ಇಸ್ ಅ ಸ್ಪೆಷಲೈಸೇಷನ್ ಅಂದ್ರೆ ವಿಶೇಷತೆ ಬೇರೆ ಬೇರೆ. ಸ್ಪೆಷಲೈಸೇಷನ್ ಅಂದ್ರೆ ಏನು ಇಲ್ಲಿ ಕಾಸ್ಮೆಟಿಕ್ಸ್ ಬೇರೆ ಗಾರ್ಮೆಂಟ್ಸ್ ಬೇರೆ ಫುಟ್ವೇರ್ ಬೇರೆ ಸ್ಕಿನ್ಸ್ ಕೇರ್ ಬೇರೆ ಅಂದ್ರೆ ಇವು ನಾಲ್ಕು ಡಿಪಾರ್ಟ್ಮೆಂಟ್ಸ್ ಬೇರೆ ಬೇರೆ ಸ್ಪೆಷಲೈಸ್ ಅಂತ ಕರೀತಾ ಹೋಗ್ತಾರೆ. ಒಂದೊಂದು ವಿಭಾಗ ಒಂದೊಂದು ವಿಶೇಷತೆಯನ್ನು ಹೊಂದಿರತಕ್ಕಂಥದ್ದು. ಇಲ್ಲಿ ಎಲ್ಲ ವಿಭಾಗಗಳು ಬಹುಮುಖಿ ಅಂದ್ರೆ ಮುಖ್ಯಸ್ಥರಿಗೆ ಏನಾಗುತ್ತೆ ಆ ಡಿಪಾರ್ಟ್ಮೆಂಟ್ ಹೆಡ್ಗೆ ಬೇರೆ ಬೇರೆ ವಿಭಾಗಗಳಲ್ಲಿ ವಿಷಯ ಅಂದ್ರೆ ಜ್ಞಾನ ಅಂದ್ರೆ ಕೌಶಲ್ಯ ಅವನ ಕೌಶಲ್ಯ ಮತ್ತು ಜ್ಞಾನ ಅಭಿವೃದ್ಧಿಪಡಿಸಿಕೊಳ್ಳೋದಕ್ಕೆ ಸಹಾಯ ಆಗ್ತಕ್ಕಂಥದ್ದು ಯಾವುದು ಈ ವಿಭಾಗೀಯ ರಚನೆಯಿಂದ. ನಾನು ಅದಕ್ಕೆ ಹೇಳ್ದಲ್ಲ ಕಾಸ್ಮೆಟಿಕ್ಸ್ ಅದ್ರ ಬಗ್ಗೆ ನಾಲೆಜ್ ಹೆಚ್ಚಾಗುತ್ತೆ, ಗಾರ್ಮೆಂಟ್ಸ್ ಅದ್ರ ಬಗ್ಗೆ ನಾಲೆಜ್ ಹೆಚ್ಚಾಗುತ್ತೆ, ಫುಟ್ವೇರ್ ಅದ್ರ ಬಗ್ಗೆ ನಾಲೆಜ್ ಹೆಚ್ಚಾಗುತ್ತೆ, ಹಾಗೆ ಸ್ಕಿನ್ಸ್ ಕೇರ್ ಅಂದ್ರೆ ಯಾವುದು ಚೆನ್ನಾಗಿದೆ ಅದನ್ನ ಡೆವಲಪ್ ಮಾಡಬಹುದು, ಯಾವ್ದು ಚೆನ್ನಾಗಿಲ್ಲ ಅದನ್ನ ಇಂಪ್ರೂವ್ ಮಾಡ್ತಾ ಹೋಗ್ಬಹುದು. ಸೊ ಇಲ್ಲಿ ಒಂದು ಪ್ರಾಡಕ್ಟ್ ಡೌನ್ ಇದ್ರೆ ಮತ್ತೊಂದು ಪ್ರಾಡಕ್ಟ್ ಹೆಚ್ಚಿಗೆ ಆಗ್ತಾ ಹೋಗ್ಬೋದು. ಅಂದ್ರೆ ಸ್ಪೆಷಲೈಸೇಷನ್ ವಿಶೇಷತೆ ಬಗ್ಗೆ ವೈಶಿಷ್ಟ್ಯತೆ ಬಗ್ಗೆ ಅಲ್ಲಿ ಯಾರಿಗೆ ಗೊತ್ತಾಗುತ್ತೆ ಆ MD ಗೊತ್ತಾಗುತ್ತೆ ಅಂದ್ರೆ ಕಂಪನಿಯ ಮಾಲೀಕರಿಗೆ ಆ ವಿಷಯದ ಬಗ್ಗೆ ಗೊತ್ತಾಗುತ್ತೆ. ಇದು ಫಸ್ಟ್ ಪಾಯಿಂಟ್ ಅಲ್ಲಿ ಬರ್ತಕ್ಕಂಥ. ಸೆಕೆಂಡ್ ಪಾಯಿಂಟ್ ಡಿವಿಜನ್ ಲೆಗ್ಸ್ ಆರ್
accountable related to different departments can be easily identified and the cost related to different departments can be easily identified and assigned to them. ಅರ್ಥ ಇಷ್ಟೇ ಅವ್ರು ಹೇಳಿರ್ತಕ್ಕಂಥದ್ದು ವಿವಿಧ ವಿಭಾಗಗಳ ಆದಾಯ ಮತ್ತು ವೆಚ್ಚಗಳನ್ನ ಸುಲಭವಾಗಿ ಗುರುತಿಸಬಹುದು. ಈಸಿ ಟು ಐಡೆಂಟಿಫೈಡ್ ರೆವಿನ್ಯೂ ಅಂಡ್ ಕಾಸ್ಟ್. ಈಸಿ ಟು ಐಡೆಂಟಿಫೈಡ್ ರೆವಿನ್ಯೂ ಅಂಡ್ ಕಾಸ್ಟ್ ಇನ್ ದ ಡಿಪಾರ್ಟ್ಮೆಂಟ್ಸ್ ಅಂದ್ರೆ ವಿಭಾಗಗಳ ನಡುವೆ ಇರತಕ್ಕಂತ ಲಾಭ ಅಥವಾ ಇನ್ಕಮ್ ಅಥವಾ ಅದರಿಂದ ಬರ್ತಕ್ಕಂಥ ಆದಾಯ ಮತ್ತು ವೆಚ್ಚಗಳನ್ನ ಸುಲಭವಾಗಿ ಗುರುತಿಡಿಬಹುದು. ಸುಲಭವಾಗಿ ಅವುಗಳನ್ನ ಏನ್ ಮಾಡಬಹುದು, ಅವುಗಳನ್ನ ಕಂಡುಹಿಡಿಯಬಹುದು. ಹಾಗಾಗಿ ಇಲ್ಲಿ ಬಹಳ ಸುಲಭ ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ಇಲ್ಲಿ ಇನ್ನೊಂದು ಹೇಳ್ತಾ ಹೋಗ್ತಾರೆ, ದಿಸ್ ಪ್ರೊವೈಡ್ಸ್ ಎ ಪ್ರಾಪರ್ ಬೇಸಿಸ್ ಫಾರ್ ಪರ್ಫಾರ್ಮೆನ್ಸ್ ಮೆಜರ್ಮೆಂಟ್. ಇದು ಕಾರ್ಯಗಳ ಮೌಲ್ಯಮಾಪನಕ್ಕೆ ಅಳತೆ ಮಾಡೋದಕ್ಕೆ ಕಾರ್ಯಗಳ ಮೌಲ್ಯಮಾಪನ ಅಳತೆ ಮಾಡೋದಕ್ಕೆ ಸುಲಭ ಆಗ್ತದೆ. ಇದೇ ನಾವು ಮೆಜರ್ಮೆಂಟ್ ಆಫ್ ಡಿಪಾರ್ಟ್ಮೆಂಟ್ಸ್ ಕಾಸ್ಟ್ ಅಂಡ್ ರೆವಿನ್ಯೂಸ್ ಅಂದ್ರೆ ಅಲ್ಲಿರ್ತಕ್ಕಂತ ಡಿಪಾರ್ಟ್ಮೆಂಟ್ಸ್ ಗಳ ವಿಭಾಗಗಳ ಏನಂತೀವಿ ನಾವು ಮೌಲ್ಯಮಾಪನ ಅಂದ್ರೆ ಆದಾಯಗಳನ್ನ ಮತ್ತು ವೆಚ್ಚಗಳನ್ನ ಮೌಲ್ಯಮಾಪನ ಮಾಡೋದು ಬಹಳ ಸುಲಭ ಆಗ್ತಕ್ಕಂಥದ್ದು. ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಲಾಭ ಇದೆ, ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಲಾಸ್ ಇದೆ, ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ಕಮ್ ಕಡಿಮೆ ಇದೆ, ಜಾಸ್ತಿ ಇದೆ, ಟೋಟಲಿ ನಾವೇನ್ ಮಾಡಬಹುದು ಮೆಜರ್ ಅಳತೆಯನ್ನು ಮಾಡೋದು ಬಹಳ ಸುಲಭ. ಯಾವ್ದ್ರಲ್ಲಿ, ಈ ಡಿವಿಜನ್ ಸ್ಟ್ರಕ್ಚರ್ ಅಲ್ಲಿ. ಓಕೆ, ಥರ್ಡ್ ಪಾಯಿಂಟ್ ಬರ್ತಾವಣ. ಥರ್ಡ್ ಪಾಯಿಂಟ್ ನೋಡ್ಕೊಂಡಾಗ ಇಟ್ ಪ್ರಮೋಟ್ಸ್ ಫ್ಲೆಕ್ಸಿಬಿಲಿಟಿ ಅಂಡ್ ಇನಿಷಿಯೇಟಿವ್ ಬಿಕಾಸ್ ಈಚ್ ಡಿವಿಜನ್ ಫಂಕ್ಷನ್ಸ್ ಆಸ್ ಆನ್ ಆಟಾನಮಿಯಸ್ ಯೂನಿಟ್ ವಿಚ್ ಲೀಡ್ಸ್ ಟು ಫಾಸ್ಟರ್ ಡಿಸಿಷನ್ ಮೇಕಿಂಗ್. ಸೊ ಈಚೆಗೆ ಹೇಳಬಂದ್ರೆ ಇದು ನಮ್ಯತೆ ಮತ್ತು ಸಾಮಾನ್ಯವಾಗಿ ಮುಂತೊಡಗುವಿಕೆ ಅನ್ನ ಪ್ರೋತ್ಸಾಹಿಸತಕ್ಕಂಥದ್ದು. ಅವ್ರು ಹೇಳ್ತಕ್ಕಂಥ ಇಟ್ಸ್ ಪ್ರಮೋಟ್ಸ್ ಫ್ಲೆಕ್ಸಿಬಲ್ ಇನಿಷಿಯೇಟಿವ್ ಅಂದ್ರೆ ನಮ್ಯತೆ ಹೊಂದಿರತಕ್ಕಂಥದ್ದು ಇನಿಷಿಯೇಟಿವ್ ಮುಂತೊಡಗುವಿಕೆಗೆ ಸಹಾಯ ಮಾಡತಕ್ಕಂಥದ್ದು. ಅದಲ್ಲದೆ ಏನ್ ಮಾಡ್ತಾ ಹೋಗುತ್ತೆ, ಡಿವಿಜನ್ ಫಂಕ್ಷನ್ಸ್ ಆಸ್ ಆನ್ ಆಟೋನಮಿಯಸ್ ಅಂದ್ರೆ ಸಾಮಾನ್ಯವಾಗಿ ಪ್ರತಿಯೊಂದು ವಿಭಾಗಕ್ಕೂ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸುಲಭ ಆಗುವಂತೆ ಅಂದ್ರೆ ಫಾಸ್ಟೆಸ್ಟ್ ಡಿಸಿಷನ್ ಮೇಕಿಂಗ್ ಅಂತ ಅಂದ್ರೆ ಬಹಳ ಬೇಗ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಹಾಯ ಮಾಡತಕ್ಕಂಥದ್ದು ಯಾವುದು, ವಿಭಾಗೀಯ ರಚನೆ. ಅದಕ್ಕೆ ನಂಬಿ ಆಟೋನಮಿಯಸ್ ಯೂನಿಟ್ ಅಂದ್ರೆ ಲೀಡ್ಸ್ ಟು ಫಾಸ್ಟೆಸ್ಟ್ ಡಿಸಿಷನ್ ಮೇಕಿಂಗ್ ಅಂತ ಹೇಳಿದ್ರೆ ಇದು ಬಹಳ ಬೇಗ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸುಲಭ ಆಗ್ತಕ್ಕಂಥದ್ದು ಯಾರಿಗೆ, ಡಿಪಾರ್ಟ್ಮೆಂಟ್ ಹೆಡ್ಸ್ ಗೆ ಅಂದ್ರೆ ಆ ವಿಭಾಗದ ಅಧಿಕಾರಿಗಳಿಗೆ ಮುಖ್ಯಸ್ಥರಿಗೆ ನಿರ್ಧಾರ ತೆಗೆದುಕೊಳ್ಳಲು ಬಹಳ ಬೇಗ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸುಲಭ ಮಾಡತಕ್ಕಂಥದ್ದು ಯಾವುದು, ಇದು ಡಿವಿಷನ್ ಸ್ಟ್ರಕ್ಚರ್. ಯಾಕೆ ಅಂತಂದ್ರೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ. ಕಾಸ್ಮೆಟಿಕ್ಸ್ ಅಲ್ಲಿ ಲಾಭ ಇತ್ತು, ಗಾರ್ಮೆಂಟ್ಸ್ ಅಲ್ಲಿ ಲಾಸ್ ಇತ್ತು, ಗಾರ್ಮೆಂಟ್ಸ್ ಅಲ್ಲಿ ಲಾಸ್ ಇತ್ತು ಅಂದಾಗ ನಾವೇನ್ ಮಾಡಬಹುದು, ಕಾಸ್ಮೆಟಿಕ್ಸ್ ಅಲ್ಲಿ ಎಲ್ಲಿ ಲಾಸ್ ಇದೆ ಅನ್ನೋದನ್ನ ತಿಳ್ಕೋಬಹುದು. ಓಕೆ, ಸೊ ಎಲ್ಲಿ ಲಾಸ್ ಇದೆ ಅದನ್ನ ಡೆವಲಪ್ ಮಾಡಿ ಇದರ ಲಾಭನ ಇದಕ್ಕೆ ಹಂಚಿಕೆ ಮಾಡಿ ಇನ್ನೊಂದಿಷ್ಟು ಮಾಡಿಫೈಡ್ ಮಾಡಬಹುದು. ಅಂದ್ರೆ ಒಂದು ಪ್ರಾಡಕ್ಟ್ ಅಲ್ಲಿ ಲಾಸ್ ಇತ್ತಂದ್ರು ಮತ್ತೊಂದು ಪ್ರಾಡಕ್ಟ್ ಅಲ್ಲಿ ಏನ್ ಮಾಡಬಹುದು, ಅದನ್ನ ಮ್ಯಾನೇಜ್ ಮಾಡಿ ಡೆವಲಪ್ ಮಾಡ್ತಾ ಹೋಗಬಹುದು. ಹಾಗಾಗಿ ಇದು ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಫೋರ್ತ್ ಅಡ್ವಾಂಟೇಜಸ್ ತಿರಾಗೆ, ಇಟ್ ಫೆಸಿಲಿಟೇಟ್ಸ್ ಎಕ್ಸ್ಪಾನ್ಷನ್ ಅಂಡ್ ಗ್ರೋತ್. ಇದು ವ್ಯವಹಾರ ಸಂಘಟನೆಯ ವಿಸ್ತರಣೆ ಮಾಡೋದಕ್ಕೆ, ಬೆಳವಣಿಗೆ ಮಾಡೋದಕ್ಕೆ ಸಹಾಯ ಮಾಡತಕ್ಕಂಥದ್ದು. ಜೊತೆಗೆ ಏನ್ ಮಾಡ್ತಾ ಹೋಗುತ್ತೆ, ಆಸ್ ನ್ಯೂ ಡಿವಿಜನ್ಸ್ ಕ್ಯಾನ್ ಬಿ ಆಡೆಡ್ ವಿಥೌಟ್ ಇಂಟರ್ಪ್ರಿಟಿಂಗ್ ಅಂದ್ರೆ ಬೇರೆ ಬೇರೆ ವಿಭಾಗಗಳ ಜೊತೆ ಹೊಂದಾಣಿಕೆ ಮಾಡತಕ್ಕಂಥದ್ದು ಕೂಡ ಆಗಿರುತ್ತೆ. ಸೊ ಅಂದ್ರೆ ಡಿಪಾರ್ಟ್ಮೆಂಟ್ ವೈಸ್ ಹೊಂದಾಣಿಕೆ ಮಾಡ್ತಾ ಹೋಗುತ್ತೆ. ಇನ್ ಎಕ್ಸಿಸ್ಟಿಂಗ್ ಆಪರೇಷನ್ಸ್ ಬೈ ಮೇರ್ಲಿ ಆಡೆಡ್ ಅನದರ್ ಡಿವಿಜನಲ್ ಹೆಡ್ ಅಂಡ್ ಸ್ಟಾಫ್ ಫಾರ್ ನ್ಯೂ ಪ್ರಾಡಕ್ಟ್ ಲೈನ್ ಅಂದ್ರೆ ಬೇರೆ ಬೇರೆ ವಿಭಾಗಗಳ ಮಧ್ಯೆ ಹೊಂದಾಣಿಕೆ ಮಾಡಿ ಹೊಸ ಪ್ರಾಡಕ್ಟ್ ಅನ್ನು ತಯಾರು ಮಾಡೋದಕ್ಕೆ. ಸೊ ಮೇರ್ಲಿ ಆಡೆಡ್ ನ್ಯೂ ಪ್ರಾಡಕ್ಟ್ ಅಂದ್ರೆ ಹೊಸ ಒಂದು ವಸ್ತು ತಯಾರು ಮಾಡೋದಕ್ಕೆ ಈಸಿಯಾಗಿ ಎರಡು ಡಿಪಾರ್ಟ್ಮೆಂಟ್ ನಡುವೆ ಅಥವಾ ಡಿಪಾರ್ಟ್ಮೆಂಟ್ಗಳ ಅಂದ್ರೆ ವಿಭಾಗಗಳ ಮಧ್ಯೆ ಹೊಂದಾಣಿಕೆಯನ್ನು ಸೃಷ್ಟಿ ಮಾಡತಕ್ಕಂಥದ್ದು. ಸೊ ಈ ಡಿಪಾರ್ಟ್ಮೆಂಟ್ ಅಂದ್ರೆ ಈ ಡಿಪಾರ್ಟ್ಮೆಂಟ್ಗೆ ಈ ಡಿಪಾರ್ಟ್ಮೆಂಟ್ಗೆ ಏನ್ ಮಾಡೋದು, ಹೊಸ ಪ್ರಾಡಕ್ಟ್ ಅನ್ನು ತಯಾರು ಮಾಡುವಂತ ಸಂದರ್ಭ ಬಂದಾಗ ಆ ಎಲ್ಲಾ ಡಿಪಾರ್ಟ್ಮೆಂಟ್ ಒಂದುಗೂಡಿಸ್ತಕ್ಕಂಥದ್ದು, ಅಲ್ಲಿರೋ ಸ್ಟಾಫ್ ಅನ್ನ ಒಂದುಗೂಡಿಸ್ತಕ್ಕಂಥ ಕೆಲಸ ಮಾಡಬಹುದು. ಹಾಗಾಗಿ ಇದು ಅಡ್ವಾಂಟೇಜಸ್, ಹೊಸ ಪ್ರಾಡಕ್ಟ್ ಅನ್ನು ತಯಾರು ಮಾಡೋದಕ್ಕೆ ಬಹಳ ಸುಲಭ ಆಗೋದಕ್ಕೆ ಡಿವಿಜನ್ ಸ್ಟ್ರಕ್ಚರ್ ಬರ್ತಕ್ಕಂಥದ್ದು. ಸೊ ಈ ನಾಲ್ಕು ಪಾಯಿಂಟ್ ಇರ್ತಕ್ಕಂಥದ್ದು ಅಡ್ವಾಂಟೇಜಸ್. ಓಕೆ, ಸದಾನಂತರ ಇಲ್ಲಿ ಡಿಸ್ಅಡ್ವಾಂಟೇಜಸ್ ಏನಿದೆ ಈ ಕಾನ್ಸೆಪ್ಟ್ ಅಲ್ಲಿ, ಅಡ್ವಾಂಟೇಜ್ ನೋಡಿದ್ವಿ, ಸೊ ಡಿಸ್ಅಡ್ವಾಂಟೇಜ್ ಏನಿದೆ ನೋಡ್ತಾ ಹೋಗೋಣ. ಅಡ್ವಾಂಟೇಜ್ ನೋಡಿದ್ವಿ, ಈಗ ಡಿಸ್ಅಡ್ವಾಂಟೇಜ್ ನೋಡ್ತಾ ಹೋದಾಗಿಲ್ಲ. ಸೊ ಫಸ್ಟ್ ಒನ್ ಏನಿದೆ, ಕಾನ್ಫ್ಲಿಕ್ಟ್ ಮೇ ಅರೈಸ್ ಅಮಾಂಗ್ ಡಿಫ್ರೆಂಟ್ ಡಿವಿಜನ್ ವಿತ್
reference to allocate funds. And further, a particular division may seek to maximize its profit at the cost of other divisions. ಬಹಳ ಸುಲಭವಾಗಿ ಅವರು ಹೇಳ್ತಾ ಹೋಗ್ತಕ್ಕಂಥದ್ದು ಏನು ಅರೈಸ್ ಅಮಾಂಗ್ ಡಿಫ್ರೆಂಟ್ ಡಿವಿಜನ್ ವಿತ್ ರೆಫರೆನ್ಸ್ ಆಫ್ ಫಂಡ್. ಇಲ್ಲಿ ವಿಭಾಗಗಳಿಗೆ ಹಣಕಾಸಿನ ಹಂಚುವಾಗ ಆಗ್ತಕ್ಕಂಥ ಸಂಘರ್ಷ ಉಂಟಾಗಬಹುದು. ಸೊ ಒಂದು ಡಿಪಾರ್ಟ್ಮೆಂಟ್ ಗೆ ಜಾಸ್ತಿ ಅಮೌಂಟ್ ಅನ್ನು ಕೊಡೋದು, ಮತ್ತೊಂದು ಡಿಪಾರ್ಟ್ಮೆಂಟ್ ಗೆ ಕಡಿಮೆ ಅಮೌಂಟ್ ಅನ್ನು ಕೊಡೋದು. ಫಾರ್ ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ, ಸೊ ಈ ಡಿಪಾರ್ಟ್ಮೆಂಟ್ ಚೆನ್ನಾಗಿ ಪ್ರಾಫಿಟ್ ಬರ್ತಾ ಇದ್ರೆ, ಸೊ ಈ ಡಿಪಾರ್ಟ್ಮೆಂಟ್ ಅನ್ನ ದುಡ್ಡನ್ನ ಈ ಡಿಪಾರ್ಟ್ಮೆಂಟ್ ಗಳಿಗೆ ಹಂಚಿಕೆ ಮಾಡ್ತಕ್ಕಂಥದ್ದು. ಸೊ ಬಂದಿರೋ ಪ್ರಾಫಿಟ್ ಇದರಿಂದ ಹಂಚಿಕೆ ಆಗ್ತಕ್ಕಂಥದ್ದು ಇವುಗಳಿಗೆ. ಇದರಿಂದ ಏನಾಗುತ್ತೆ, ಸೊ ಒಂದು ಡಿಪಾರ್ಟ್ಮೆಂಟ್ಗೂ ಮತ್ತೊಂದು ಡಿಪಾರ್ಟ್ಮೆಂಟ್ಗೂ ಒಂದಿಷ್ಟು ಸಮಸ್ಯೆಗಳು, ಕನ್ಫ್ಲಿಕ್ಟ್ ಅಂದ್ರೆ ಒಂದಿಷ್ಟು ಸಮಸ್ಯೆಗಳು ಕ್ರಿಯೇಟ್ ಆಗ್ಬಹುದು, ಸಂಘರ್ಷ ಕ್ರಿಯೇಟ್ ಆಗ್ತೀವಿ. ಸೊ ನನ್ನಿಂದ ಪ್ರಾಫಿಟ್ ಬಂದಿರೋದು, ಸೊ ಎಲ್ಲರೂ ತಿಂತಾ ಇದ್ದಾರೆ ಅಥವಾ ಎಲ್ರಿಗೂ ಸೇರ್ಪಡೆ ಆಗ್ತಾ ಇದೆ ಅನ್ನೋದು ಬರಬಹುದು. ಸೊ ಸಮಟೈಮ್ಸ್ ಪ್ರಾಫಿಟ್ ಏನ್ ಮಾಡ್ತೀವಿ ಇಲ್ಲಿ, ಅಥವಾ ಫಂಡ್ ಅನ್ನ ಒಂದು ಡಿಪಾರ್ಟ್ಮೆಂಟ್ ಗೆ ಜಾಸ್ತಿ ಕೊಟ್ಟು ಮತ್ತೊಂದು ಡಿಪಾರ್ಟ್ಮೆಂಟ್ ಗೆ ಕಡಿಮೆ ಕೊಟ್ಟಾಗ, ಸೊ ಆ ಎರಡು ಡಿಪಾರ್ಟ್ಮೆಂಟ್ ಮಧ್ಯೆ ಆಗ್ತಕ್ಕಂಥ ಸಮಸ್ಯೆಗಳು ಕೂಡ ಇಲ್ಲಿ ಬರ್ತಕ್ಕಂಥದ್ದು. ಸೊ ಇದು ಕಾಮನ್ ಆಗಿ ಡಿಪಾರ್ಟ್ಮೆಂಟ್ ವೈಸ್ ಇರತಕ್ಕಂಥದ್ದು. ಇದು ಒಂದು ಡಿಸ್ಅಡ್ವಾಂಟೇಜ್. ಎರಡನೇ ನೋಟ, ಓಕೆ, ಡಿಸ್ಅಡ್ವಾಂಟೇಜ್ ಅಲ್ಲಿ ಸೆಕೆಂಡ್ ಪಾಯಿಂಟ್, ಇಟ್ ಮೇ ಲೀಡ್ ಟು ಇನ್ಕ್ರೀಸ್ ಇನ್ ಕಾಸ್ಟ್ ಸಿನ್ಸ್ ದೇರ್ ಮೇ ಬಿ ಡೂಪ್ಲಿಕೇಶನ್ಸ್ ಆಫ್ ಆಕ್ಟಿವಿಟೀಸ್ ಅಕ್ರಾಸ್ ಪ್ರೊಡಕ್ಟ್ಸ್. ಅಂದ್ರೆ ಇಲ್ಲಿ ಉತ್ಪನ್ನಗಳಿಗೆ ಸಂಬಂಧಿಸಿದ ಚಟುವಟಿಕೆಗಳು ಪುನರಾವರ್ತನೆ ಆಗಬಹುದು. ಸೊ ಬೇರೆ ಬೇರೆ ಅಂದ್ರೆ ಪ್ರಾಡಕ್ಟ್ ಅನ್ನ ತಯಾರು ಮಾಡೋದು ಪುನರಾವರ್ತನೆ, ಸೊ ಪದೇ ಪದೇ ಅದೇ ಆಗಬಹುದು ಅಂತ. ಸೊ ಅವ್ರು ಹೇಳ್ತಕ್ಕಂಥ ಏನು, ಇನ್ಕ್ರೀಸ್ ಕಾಸ್ಟ್ ವಸ್ತುಗಳನ್ನು ತಯಾರು ಮಾಡೋದಕ್ಕೆ, ಪದೇ ಪದೇ ಅದೇ ವಸ್ತುಗಳನ್ನು ತಯಾರು ಮಾಡೋದಕ್ಕೆ ಕಾಸ್ಟ್ ಇನ್ಕ್ರೀಸ್ ಆಗ್ತಾ ಹೋಗ್ಬಹುದು, ವೆಚ್ಚಗಳು ಜಾಸ್ತಿ ಆಗ್ತಾ ಹೋಗ್ಬಹುದು. ಇದರಿಂದ ಏನಾಗ್ತದೆ, ಇಲ್ಲಿ ಪ್ರತಿಯೊಂದು ವಿಭಾಗಕ್ಕೂ ಒಂದೇ ತರನಾದ ಪ್ರತ್ಯೇಕ ಕಾರ್ಯಗಳನ್ನೇ ಒದಗಿಸುವುದು ವೆಚ್ಚವನ್ನ ಹೆಚ್ಚಿಸ್ತಕ್ಕಂಥದ್ದು. ಇಲ್ಲಿ ಸಪರೇಟ್ ಡಿಪಾರ್ಟ್ಮೆಂಟ್ಗೆ, ಒಂದು ಡಿಪಾರ್ಟ್ಮೆಂಟ್ ಗೆ ಒಂದೊಂದು ರೀತಿಯ ಕಾರ್ಯವನ್ನ, ಅಂದ್ರೆ ಕಾರ್ಯ ಚಟುವಟಿಕೆಯನ್ನ ಬೇರೆ ಬೇರೆ ಮಾಡಬೇಕು, ಆಕ್ಟಿವಿಟೀಸ್ ಅನ್ನ ಕ್ರಿಯೇಟ್ ಮಾಡಬೇಕಂದಾಗ ಅದರ ಕಾಸ್ಟ್ ಇನ್ಕ್ರೀಸ್ ಆಗ್ತಾವ. ಉದಾಹರಣೆ ಕೊಡ್ತಾ ಹೋಗ್ತೀನಿ, ಸೊ ಕಾಸ್ಮೆಟಿಕ್ಸ್ ಎಲ್ಲ ತಯಾರು ಮಾಡತಕ್ಕಂಥವ್ರಿಗೆ ಅಲ್ಲಿ ಡಿಪಾರ್ಟ್ಮೆಂಟ್ ಬೇರೆ, ಸೊ ಅಲ್ಲಿ ವರ್ಕ್ ಬೇರೆ, ಅಲ್ಲಿ ಸೇಲ್ಸ್ ಡಿಪಾರ್ಟ್ಮೆಂಟ್, ಅಲ್ಲಿ ಪರ್ಚೇಸ್ ಡಿಪಾರ್ಟ್ಮೆಂಟ್, ಅಲ್ಲಿ ಎಲ್ಲ ಸಪರೇಟ್ ಡಿಪಾರ್ಟ್ಮೆಂಟ್ ಮಾಡಬೇಕು. ಸೊ ಗಾರ್ಮೆಂಟ್ಸ್ ಅಲ್ಲಿ ಕೂಡ ಅಷ್ಟೇ, ಅಲ್ಲಿ ಪರ್ಚೇಸ್, ಸೇಲ್ಸ್, ರಾ ಮೆಟೀರಿಯಲ್ ಪರ್ಚೇಸ್ ಮಾಡೋದು, ಅಥವಾ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಎಲ್ಲವನು ಏನ್ ಮಾಡಬೇಕು, ಸಪರೇಟ್ ವಿಭಾಗ ಮಾಡ್ತಾವ. ಇದರಿಂದ ಏನಾಗುತ್ತೆ, ಕಾಸ್ಟ್ ಅಂದ್ರೆ ವೆಚ್ಚ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಸೆಕೆಂಡ್ ಪಾಯಿಂಟ್. ಓಕೆ, ಇಲ್ಲಿ ವೆಚ್ಚ ಜಾಸ್ತಿ ಆಗ್ತಕ್ಕಂಥದ್ದು ಯಾವ್ದ್ರಿಂದ, ಡಿಪಾರ್ಟ್ಮೆಂಟ್ ವೈಸ್ ಡಿವೈಡ್ ಮಾಡಿ ಅಲ್ಲಿರೋ ವರ್ಕರ್ಸ್ ಅನ್ನು ಮೇಂಟೈನ್ ಮಾಡೋದು, ಅಥವಾ ಆ ಪ್ರಾಡಕ್ಟ್ ಅನ್ನ ಪದೇ ಪದೇ ಅಲ್ಲೇ ತಯಾರು ಮಾಡಿ ಮಾರಾಟ ಮಾಡತಕ್ಕಂಥದ್ದು ಇದೆಯಲ್ಲ, ಅದು ಕೂಡ ಏನಾಗುತ್ತೆ, ಕಾಸ್ಟ್ ಆಗ್ತಕ್ಕಂಥದ್ದು. ಸೊ ಇದು ಇನ್ನು ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಲಾಸ್ಟ್ ಡಿವಿಜನ್ ಸ್ಟ್ರಕ್ಚರ್ ಅಲ್ಲಿ ಲಾಸ್ಟ್ ಡಿಸ್ಅಡ್ವಾಂಟೇಜ್ ಬಂದಂಗೆ, ಇಟ್ ಪ್ರೊವೈಡ್ಸ್ ಮ್ಯಾನೇಜರ್ಸ್ ವಿತ್ ಅಥಾರಿಟಿ ಟು ಸೂಪರ್ವೈಸರ್ ಆಲ್ ಆಕ್ಟಿವಿಟೀಸ್ ರಿಲೇಟೆಡ್ ಟು ಪರ್ಟಿಕ್ಯುಲರ್ ಡಿವಿಜನ್. ಅಂದ್ರೆ ನಿರ್ದಿಷ್ಟ ವಿಭಾಗಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿರ್ತಕ್ಕಂಥ ವ್ಯವಸ್ಥಾಪಕರಿಗೆ ಅಧಿಕಾರ ಮತ್ತು ಅದೆಲ್ಲವನ್ನ ಹಂಚಿಕೆ ಮಾಡತಕ್ಕಂಥದ್ದು. ಇದರಿಂದ ಏನಾಗುತ್ತೆ, ಅವರಿಗೆ ಸಾಮಾನ್ಯವಾಗಿ ಅಧಿಕಾರ ವ್ಯಾಪ್ತಿ ಅಂದ್ರೆ ಸಮಯ ಫಿಕ್ಸ್ ಆಗುತ್ತೆ. ಉದಾಹರಣೆ ಕೊಡ್ತಾ ಹೋಗ್ತೀನಿ, ಈ ಕಾಸ್ಮೆಟಿಕ್ಸ್ ಅನ್ನ ತಯಾರು ಮಾಡತಕ್ಕಂಥ ವ್ಯವಸ್ಥಾಪಕರಿಗೆ ಮ್ಯಾನೇಜರ್ಸ್ಗೆ ಏನಾಗುತ್ತೆ ಅಂದ್ರೆ ನಿಗದಿತ ಸಮಯ, ಈ ಸಮಯದೊಳಗಡೆ ಕೆಲಸ ಮಾಡಬೇಕು, ಟೈಮ್ ಮುಗಿಬೇಕು, ಅಥವಾ ಈ ಸಮಯದೊಳಗಡೆ ಅಥವಾ ವಿತಿನ್ ಟೈಮ್ ಅಲ್ಲಿ ಇಷ್ಟು ಪ್ರಾಡಕ್ಟ್ ಸೇಲ್ ಮಾಡಬೇಕು ಅಂದ್ರೆ ಟೈಮ್ ಫಿಕ್ಸ್. ಇದರಿಂದ ಏನಾಗುತ್ತೆ, ಫ್ರೀಡಮ್ ಕಂಟ್ರೋಲ್ ಆಗುತ್ತೆ, ಅಂದ್ರೆ ಸ್ವಾತಂತ್ರ್ಯದ ನಿಯಂತ್ರಣ ಬರ್ತಾ ಹೋಗುತ್ತೆ, ಅವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಏನಾಗುತ್ತೆ, ಡಿಪಾರ್ಟ್ಮೆಂಟ್ ವೈಸ್ ಕಾಂಪಿಟೇಷನ್ ಆಗುತ್ತೆ. ಸೊ ಆ ಡಿಪಾರ್ಟ್ಮೆಂಟ್ ಹೆಚ್ಚಿಗೆ ಪ್ರಾಫಿಟ್ ಅನ್ನು ಮಾಡಿದಾಗ, ಈ ಡಿಪಾರ್ಟ್ಮೆಂಟ್ ಕಡಿಮೆ ಪ್ರಾಫಿಟ್ ಮಾಡಿದಾಗ, ಸೊ ಈ ಡಿಪಾರ್ಟ್ಮೆಂಟ್ ಅಲ್ಲಿರ್ತಕ್ಕಂಥ ಫ್ರೀಡಮ್ ಅಂದ್ರೆ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗ್ತಕ್ಕಂಥದ್ದು. ಸೊ ಇವು ಡಿಪಾರ್ಟ್ಮೆಂಟ್ ವೈಸ್ ಅಲ್ಲಿ ಬರ್ತಕ್ಕಂಥ ಕಾಮನ್ ಅಂದ್ರೆ ಸಾಮಾನ್ಯವಾಗಿ ಬರ್ತಕ್ಕಂಥ ತೊಂದರೆಗಳು, ಸಮಸ್ಯೆಗಳು. ಸೊ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಈ ತರ ಸಮಸ್ಯೆಗಳು ಇರ್ತಕ್ಕಂಥದ್ದೇ. ಸೊ ಇವು ಲಾಸ್ಟ್ ಪಾಯಿಂಟ್. ಸೊ ಇದು ಮೂರೇ ಡಿಸ್ಅಡ್ವಾಂಟೇಜ್ ಕೊಟ್ಟಿರ್ತಕ್ಕಂಥದ್ದು. ಇನ್ನು ನಿಮ್ಗೆ ಸೂಟಬಿಲಿಟಿ ಕೊಟ್ಟಿದ್ದಾರೆ, ಏನ್ ಸೂಟಬಿಲಿಟಿ, ಸೊ ಇವೆಲ್ಲವನ್ನ ಯಾವುದಕ್ಕೆ ಬಳಸ್ತೀವಿ. ಸೊ ವಿಭಾಗೀಯ ರಚನೆ ಸಾಮಾನ್ಯವಾಗಿ ಯಾವುದಕ್ಕೆ ಸಂಬಂಧಪಟ್ಟಿರುತ್ತೆ, ಲಾರ್ಜ್ ಸ್ಕೇಲ್ ಸೂಟಬಿಲಿಟಿ ಅಂತ ಕರೆದಾಗ, ಯಾವುದು ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಗೆ. ಸೊ ಇಂಡಸ್ಟ್ರಿಗೆ ಅಥವಾ ಆರ್ಗನೈಸೇಷನ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಯಾವುದು ಡಿವಿಜನ್ ಸ್ಟ್ರಕ್ಚರ್. ಇನ್ನು ಫಂಕ್ಷನ್ ಸ್ಟ್ರಕ್ಚರ್ ಸ್ಮಾಲ್ ಸ್ಕೇಲ್, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಗೆ. ಅಂದ್ರೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಗೆ ಕಾರ್ಯಾತ್ಮಕ ರಚನೆ ಸೂಟೇಬಲ್ ಅಂದ್ರೆ ಸೂಕ್ತವಾಗಿರ್ತಕ್ಕಂಥದ್ದು, ದೊಡ್ಡ ಪ್ರಮಾಣದ ಕೈಗಾರಿಕೆಗಳಿಗೆ ಯಾವುದು ವಿಭಾಗೀಯ ರಚನೆ ಸೂಕ್ತವಾಗಿರ್ತಕ್ಕಂಥದ್ದು ಸೂಟೇಬಲ್ ಅಂತ ಕೇಳ್ತಾರೆ. ನಿಮ್ಗೆ ಸಾಮಾನ್ಯವಾಗಿ ಕನ್ಫ್ಯೂಷನ್ ಬರೀಬೇಕಾದ್ರೆ ಈ ಸೂಟಬಿಲಿಟಿ ಬರೆದ್ರೆ ಸಾಕು. ಓಕೆ, ಸಣ್ಣ ಪ್ರಮಾಣದಲ್ಲಿ
ಕೈಗಾರಿಕೆಗಳಿಗೆ ಕಾರ್ಯಾತ್ಮಕ ರಚನೆ ಬಹಳ ಸೂಕ್ತವಾಗಿರತಕ್ಕಂಥದ್ದು. ದೊಡ್ಡ ಪ್ರಮಾಣದ ಕೈಗಾರಿಕೆಗಳಿಗೆ, ದೊಡ್ಡ ಪ್ರಮಾಣದ ಸಂಘಟನೆಗಳಿಗೆ ಈ ಕಾರ್ಯ ವಿಭಾಗೀಯ ರಚನೆ ಏನಾಗುತ್ತೆ, ಸೂಟಬಲ್ ಅಂದ್ರೆ ಸೂಕ್ತತೆಯನ್ನು ಹೊಂದಿರತಕ್ಕಂಥದ್ದು. ಓಕೆ, ಸೊ ಇದಿಷ್ಟು ನೋಡ್ಕೊಳ್ತಾ ಹೋಗಿ. ಇದರ ಲಾಸ್ಟ್ ವಿಡಿಯೋದಲ್ಲಿ ಅಥವಾ ಈ ಕಾನ್ಸೆಪ್ಟ್ ಅನ್ನು ಬಿಟ್ಟು ನಿಮ್ಗೆ ಏನ್ ಮಾಡ್ತಾರೆ, ಒಂದು ಪ್ರಾಕ್ಟಿಕಲ್ ಓರಿಯಂಟೆಡ್ ಕ್ವೆಶನ್ಸ್ ಅಂದ್ರೆ ಈ ಪ್ರಾಕ್ಟಿಕಲ್ ಓರಿಯಂಟೆಡ್ ಕ್ವೆಶನ್ಸ್ ಅನ್ನು ನಿಮಗೆ ಫೋಟೋ ತೆಗೆದು ಅದನ್ನ ಹಾಕ್ತಾ ಹೋಗ್ತೀನಿ, ನೀಟಾಗಿ ಬರೆದು ನನಗೆ ಸೆಂಡ್ ಮಾಡ್ತಾ ಹೋಗಿ. ಎಲ್ರಿಗೂ ಶುಭ ಆಗಲಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ, ಅರ್ಥ ಆಗಿಲ್ಲ ಅಂದ್ರೆ ವಿಡಿಯೋ ಕಮೆಂಟ್ ಬಾಕ್ಸ್ ಅಲ್ಲಿ ಆ ಕಾನ್ಸೆಪ್ಟ್ ಯಾವ್ದು ಅರ್ಥ ಆಗಿಲ್ಲ ಅದರ ಬಗ್ಗೆ ಕಮೆಂಟ್ ಮಾಡಿ. ಸೊ ಒಂದ್ ವೇಳೆ ನಿಮಗೆ ಏನಾದ್ರು ಡೌಟ್ಸ್ ಇದ್ರೆ ಕೂಡ ಪರವಾಗಿಲ್ಲ. ಸೊ ಕಾಲೇಜ್ಗೆ ಪ್ರಾರಂಭ ಆದಾಗ ಅಥವಾ ಕಾಲೇಜ್ ಇನ್ನೇನು ಕೆಲವೇ ದಿನಗಳಲ್ಲಿ ಕಾಲೇಜ್ ಪ್ರಾರಂಭ ಆಗ್ಬೋದು, ಆದ ನಂತರ ಆ ಸಮಯದಲ್ಲಿ ಏನ್ ಮಾಡ್ತೀನಿ, ಸೊ ಮತ್ತೊಮ್ಮೆ ಯಾವ ಕಾನ್ಸೆಪ್ಟ್ ನಿಮ್ಗೆ ಡೌಟ್ ಇದೆಯೋ ಆ ಕಾನ್ಸೆಪ್ಟ್ ಅನ್ನ ರಿವಿಷನ್ ಮಾಡ್ತಾ ಹೋಗ್ತೀನಿ. ಸೊ ಮತ್ತೊಮ್ಮೆ ನಿಮ್ಗೆ ಎಲ್ರಿಗೂ ಶುಭವಾಗ್ಲಿ. ವಿಡಿಯೋ ಕೊನೆವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಎಲ್ರಿಗೂ ಇವುಗಳನ್ನ ತಲುಪಿಸಿ, ಜೊತೆಗೆ ನಿಮ್ ಪುಸ್ತಕದ ಜೊತೆ ಓದಿ.